ನಮಸ್ಕಾರ. ಬುದ್ಧ ಮಹಾದರ್ಶನ, ಏಸು ಮಹಾದರ್ಶನ, ಮಹಾವೀರ ಮಹಾದರ್ಶನ, ಬಸವ ಮಹಾದರ್ಶನ, ಹೀಗೆ 5 ಮಹಾಕಾವ್ಯಗಳನ್ನು ಕನ್ನಡ ನಾಡಿಗೆ ಕೊಟ್ಟಂಥ ಕವಯತ್ರಿ ಡಾಕ್ಟರ್ ಲತಾ ರಾಜಶೇಖರ್. ಕಾದಂಬರಿ, ನಾಟಕ, ಸಂಪಾದನೆ ಹಾಗೂ ಮಕ್ಕಳ ಸಾಹಿತ್ಯ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ದಿನ ನಾವು ಅವರೊಟ್ಟಿಗಿದ್ದು ಅವರ ಸಾಹಿತ್ಯ, ಅವರ ಬದುಕು ಇತ್ಯಾದಿಗಳನ್ನು ಕುರಿತು ಮಾತನಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಕವಿಯಾಗಿ ಹರಳುಗಟ್ಟುಕೊಂಡಿದ್ದು ಹೇಗೆ? ನೀವು ಯಾಕೆ ಕವಿತೆ ನಿಮ್ಮ ಮುಖ್ಯ ಆಸಕ್ತಿಯ ಕ್ಷೇತ್ರ ಆಯಿತು? ಈ ಬಗ್ಗೆ ನನಗೆ ಸಾಕಷ್ಟು ಕುತೂಹಲಗಳಿದೆ ಮೇಡಮ್. ಅಂದರೆ ಆರಂಭದಿಂದ ಕೂಡ ನನಗೆ ಕವಿತೆಯ ಬಗ್ಗೆ ನನಗೇ ಗೊತ್ತಿಲ್ಲದ ಹಾಗೆ ಆಸಕ್ತಿ ಮೂಡ್ತಾ ಬಂತು. ಕುವೆಂಪು ಅವರ ಕವಿತೆಗಳು, KS ನರಸಿಂಹಸ್ವಾಮಿಯವರ ಕವಿತೆಗಳನ್ನು ಬಾಲ್ಯದಿಂದ ಕೂಡ ನಾನು ಓದ್ತಾಯಿದ್ದೆ. ಹಾಗಾಗಿ ಸಹಜವಾಗೇ ನನ್ನಲ್ಲಿ ಕಾವ್ಯಾಸಕ್ತಿ ಮೂಡಿದೆ. ಆ ಕಾರಣಕ್ಕಾಗಿ ನಾನು ಕಾವ್ಯವನ್ನು ಬರೆಯೋದಕ್ಕೆ ಶುರು ಮಾಡಿದೆ. ನೀವು ಕವಿತೆ ಬರೆಯುವ ಮೊದಮೊದಲ ದಿನಗಳ ಅನುಭವಗಳು, ಆರಂಭದಲ್ಲಿ ಬರೆದ ಕವಿತೆಗಳು, ನಿಮ್ಮ ತಿದ್ದು ತೀಡಿದ ಕಾವ್ಯದ ಗುರುಗಳು, ಆ ಥರದ್ದು ಏನಾದರೂ ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದು ಮೇಡಮ್? ಅಂದರೆ ನಾನು PUC ಅಧ್ಯಯನ ಮಾಡ್ತಾ ಇದ್ದಾಗಲೇ ನಾನು ಬರೆಯೋದಕ್ಕೆ ಶುರು ಮಾಡಿದೆ. ಆಗ ನನ್ನ ಕವಿತೆಗಳನ್ನು ಬರೆದು ನನ್ನ ಸ್ನೇಹಿತೆಯರಿಗೆ ತೋರಿಸ್ತಾ ಇದ್ದೆ ಅಷ್ಟೇ. ಅದರ ನಂತರ ಮತ್ತೆ ಯಾವ ಗುರುಗಳಿಗೂ ಆ ಸಂದರ್ಭದಲ್ಲಿ ತೋರಿಸಿದ ನೆನಪಿಲ್ಲ, ತೋರಿಸಲಿಲ್ಲ. ಅಂದರೆ ಸಂಕೋಚದ ಕಾರಣಕ್ಕಾಗಿ ನಾನು ಯಾರಿಗೂ ತೋರಿಸ್ತಾ ಇರಲಿಲ್ಲ. ನಮ್ಮ ಸ್ನೇಹಿತೆಯರಿಗೆ ತೋರಿಸಿದ್ದೆ, ಅವರು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಷ್ಟೇ. ಅದಾದ ನಂತರ ಕೆಲವು ಕವಿತೆಗಳನ್ನು ಬರೆದು ನಾನು ಅಷ್ಟಕ್ಕೆ ನಿಲ್ಲಿಸಿದ್ದೆ. ಮತ್ತು ನಾನು ಮದುವೆ ಆದ ನಂತರ ಮತ್ತೆ ಕಾವ್ಯಾಸಕ್ತಿ ನನ್ನಲ್ಲಿ ಹೆಚ್ಚಾದ್ರಿಂದ ಮತ್ತೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಕವಿಗೆ ಸಂಕೋಚ ಇರಬೇಕು ಅನ್ನೋ ಮಾತು ತುಂಬ ಇಷ್ಟ ಆಯಿತು ಕೂಡ ಮೇಡಮ್. ಅದಿಲ್ಲದೆ ಹೋಗ್ಬಿಟ್ರೆ ನಿಜವಾಗ್ಲೂ ಕಾವ್ಯ ತನ್ನ ಗಟ್ಟಿತನವನ್ನೇ ಕಳ್ಕೊಂಬಿಡುತ್ತೆ. ನಿಮ್ಮ ಮೊದಲನೇ ಸಂಕಲನ, ಆ ಮೊದಲನೇ ಸಂಕಲನ ಯಾವಾಗ ಬಂತು, ಅದರ ಕಾವ್ಯದ ವಸ್ತು ಏನಾಗಿತ್ತು, ಆ ಸಂಕಲನದ ವಸ್ತು ಏನಾಗಿತ್ತು ಅಂತ ನಮ್ಮ ಜೊತೆ ಹಂಚ್ಕೋಬೋದಾ? ಮೊದಲನೇ ಸಂಕಲನ ಕೋಗಿಲೆ ಕೂಗಿದಂತೆ ಅನ್ನುವ ಒಂದು ಸಂಕಲನ. ಅದರಲ್ಲಿ ಪ್ರೀತಿಯನ್ನೇ ಮುಖ್ಯವಾದ ವಸ್ತುವನ್ನಾಗಿಟ್ಕೊಂಡು ನಾನು ಕವಿತೆಗಳನ್ನು ಬರೆದಿದ್ದೇನೆ. ಅದನ್ನು ನೋಡಿದಂತಹ HSK ಅವರು ಪುರುಷನ ದೃಷ್ಟಿಯಿಂದ ಕಾವ್ಯ ಹೇಗೆ ಮೂಡು ಬರ್ತದೆ ಅನ್ನೋದನ್ನು ನಾವು ಬೇರೆ KS ನರಸಿಂಹಸ್ವಾಮಿಯವರ ಸಂದರ್ಭದಲ್ಲಿ ನೋಡಿದ್ದೇವೆ. ಹಾಗೆ ಲತಾ ಅವರ ಕಾವ್ಯದಲ್ಲಿ ಸ್ತ್ರೀಯ ದೃಷ್ಟಿಯಿಂದ ಪುರುಷ ಹೇಗೆ ಕಂಡು ಬರ್ತಾನೆ, ಹೇಗೆ ಪ್ರೀತಿಯ ಒಂದು ಅಭಿವ್ಯಕ್ತಿ ಇದೆ ಅನ್ನೋದನ್ನು ನಾವು ನೋಡಬಹುದು ಅನ್ನುವ ಮಾತನ್ನು ಹೇಳಿದರು. ನನಗೆ ಬಹಳ ಸಂತೋಷ ಆಯಿತು. ಹಾಗಾಗಿ ನಾನು ಅದನ್ನು ಸಂಪೂರ್ಣವಾಗಿ ಪ್ರೇಮ ಕವನ ಸಂಕಲನವನ್ನು ಮಾಡಿದೆ. ಪ್ರತಿಯೊಬ್ಬ ಕವಿಯು ಪ್ರೇಮ ಕವಿತೆಗಳಿಂದನೇ ತನ್ನ ಕಾವ್ಯದ ಯುಗವನ್ನು ಶುರು ಮಾಡ್ತಾನೆ ಅನ್ನೋದು ಮತ್ತು ಸ್ಪಷ್ಟ ಆಯಿತು. ಅದು ಯಾವ ವರ್ಷದಲ್ಲಿ ಬಂತು ಮೇಡಮ್? ಅದು 89ರಲ್ಲಿ ಬಂತು. ಅಂದರೆ ಮೊದಲೇ ನಾನು ಬರೆದಿಟ್ಟಿದ್ದೆ, ಅದನ್ನು ಒಟ್ಟಿಗೆ ತಂದಿದ್ದು 89ರಲ್ಲಿ. ಅದಾದಮೇಲೆ ನೀವು ಕಾವ್ಯದಲ್ಲೇ ಹೆಚ್ಚು ಗುರುತಿಸ್ಕೊಂಡಿದ್ರಿ, ಮತ್ತು ಮೈಸೂರಿನಲ್ಲಿ ನಡೆಯುವ ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಿದ್ರಿ, ಕವಿತೆಗಳನ್ನೆಲ್ಲ ವಾಚಿಸ್ತಾ ಇದ್ರಿ. ಇದ್ರ ಬಗ್ಗೆ ಎಲ್ಲ ನಮಗೆ ತುಂಬ ಸಂತೋಷ ಕೂಡ ಇತ್ತು, ಇದೆ. ಅದಾದಮೇಲೆ ನೀವು ಕಥೆಗೆ ಅಥವಾ ಕಾದಂಬರಿಗೆ, ಫಿಕ್ಷನ್ಗೆ ಹೊರಳ್ಕೊಂಡಿದ್ದು ಯಾವಾಗ ಮೇಡಮ್? ನೀವು ಒಂದು 5-6 ಕಾದಂಬರಿಗಳು ಕೂಡ ಬರೆದಿದ್ದೀರಿ, ಮಕ್ಕಳ ಕಥೆಯನ್ನು ಸಂಹಿತಾಳ ನಾಯಿಮರಿ ಅಂತ ಒಂದು ಮಕ್ಕಳ ಕಥೆ ಬರೆದಿದ್ದೀರಿ, ಕವನ ಸಂಕಲನ ಅದು, ಮಕ್ಕಳ ಕಥೆ ಕೂಡ ಬರೆದಿದ್ದೀರಿ, ಹಾಗೂ ಸಂಪಾದನೆಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೀರಿ, ಸಂಶೋಧನಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೀರಿ. ಈ ಫಿಕ್ಷನ್ ರೈಟಿಂಗಿಗೆ ನಿಮ್ಮನ್ನು ತೆರ್ಕೊಂಡಿದ್ದು ಯಾವಾಗ? ವಾಸ್ತವವಾಗಿ ನಾನು ಕವಿತೆ ಬರೀತಾ ಇದ್ದ ಆರಂಭದಲ್ಲೇ ನಾನು ಕಾದಂಬರಿಯನ್ನು ಕೂಡ ಬರೆದೆ. ಲಂಕೇಶ್ ಪತ್ರಿಕೆಯಲ್ಲಿ ಕವಿತೆಗಳು ಪ್ರಕಟ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಲಂಕೇಶ್ ಅವರು ಒಂದು ಸಲ ಅವರು ಪತ್ರವನ್ನು ಬರೆದಿದ್ದರು, ನೀವು ಏಕೆ ಕಾದಂಬರಿನ ಬರೀಬಾರ್ದು, ನೀವು ಅದನ್ನು ಕೂಡ ಪ್ರಯತ್ನ ಮಾಡಿ ಹೇಗೆ ಸಾಧ್ಯವಾಗ್ತದೆ ನೋಡೋಣ ಅಂತ ಹೇಳಿದರು. ಹಾಗಾಗಿ ಬರೆಯೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೂವರಳಿ ನಕ್ಕಾಗ ಅನ್ನುವ ಕಾದಂಬರಿ ಬರೆದೆ. ಅದು ಬಹುಶಃ 87ರಲ್ಲಿ ಬರೆದೆ ಅನಿಸುತ್ತೆ. ಅಂದರೆ ಎರಡೂ ಕೂಡ ಒಟ್ಟೊಟ್ಟಿಗೆ ನಾನು ಪ್ರಾರಂಭ ಮಾಡಿರೋದು. ಆ ನಂತರ ಮನಸ್ಸು ಮನಸ್ಸುಗಳ ನಡುವೆ ಕಾದಂಬರಿ, ಅಂದರೆ ಈ ಮೊದಲ ಕಾದಂಬರಿನೇ ಧಾರಾವಾಹಿಯಾಗಿ ಬಂತು. ಇಲ್ಲಿನ ಆರತಿ ಪತ್ರಿಕೆ, ಸಂಜೆ ಸಮಾಚಾರ ಅನ್ನುವ ಪತ್ರಿಕೆಯಲ್ಲಿ ಅದು ಪ್ರಕಟ ಆಯಿತು. ಹಾಗಾಗಿ ಸ್ವಲ್ಪ ಹೆಚ್ಚು ಪ್ರೋತ್ಸಾಹ ಸಿಕ್ಕಿದ್ರಿಂದ ನಾನು ಕಾದಂಬರಿಯನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭಿಸಿದೆ. ನನ್ನ ಶೆಫಾಲಿಕಾ ಕವನ ಸಂಕಲನದಿಂದ ಈ ಕವಿತೆಯನ್ನು ಓದ್ತಾ ಇದ್ದೀನಿ. ಕವಿತೆಯ ಹೆಸರು ನನ್ನ ಕಾವ್ಯ. ಕಲೆಯಲ್ಲ ನನಗೆ ಕಾವ್ಯ, ಕಲೆಯಲ್ಲ ನನಗೆ ಕಾವ್ಯ, ಪದಗಳ ಬಲೆಯೂ ಅಲ್ಲ, ಅದು ನನ್ನ ನೆಲೆ, ನನ್ನ ಬದುಕಿನ ಸೆಲೆ, ಬಾಳ ದೇವನಿಗೆ ಕಾವ್ಯ ನನ್ನ ಪೂಜೆ. ನೊಂದೆದೆಗೆ ಸಾಂತ್ವನದ ನೇವರಿಕೆ, ನಲಿವಿನ ಹಕ್ಕಿಯ ತೆರೆದರೆಕ್ಕೆ, ಚಿಂತನೆಯ ಹೊಳಪು,
ಭಾವಚಂದ್ರನ ಬೆಳಕು, ತಾಯಿ ಶಾರದೆಯ ಕೃಪೆಯ ಕೊಡುಗೆ, ಉಕ್ಕುವ ಚೇತನದ ಹನಿ, ಮಧುರ ಕ್ಷಣಗಳ ಪ್ರತಿಧ್ವನಿ, ಕನಸುಗಳ ಗುರುತು, ನೆನಪುಗಳ ಅಚ್ಚು, ವಾಸ್ತವದ ನೆಲೆಯಿಂದಿಟ್ಟ ಕಲ್ಪನೆಯ ಹೆಜ್ಜೆ, ಬಾಳ ಬಾನಲ್ಲಿ ಹೊಳೆವ ದೀಪ, ಮುಗಿಲ ಬಿಲ್ಲ ಮೋಹಕ ರೂಪ, ಲತೆಯ ಹೂವು, ತಂಗಾಳಿಯ ಹಾಡು, ಅರಿವಿನ ತೀರಕ್ಕೆ ಹೊರಟ ಹೊನ್ನ ನೌಕೆ. ಕಲೆಯಲ್ಲ ನನಗೆ ಕಾವ್ಯ, ಪದಗಳ ಬಲೆಯೂ ಅಲ್ಲ, ಅದು ನನ್ನ ನೆಲೆ, ನನ್ನ ಬದುಕಿನ ಸೆಲೆ, ಬಾಳ ದೇವನಿಗೆ ಕಾವ್ಯ ನನ್ನ ಪೂಜೆ. ನೀವು ಸರ್ವಜ್ಞನನ್ನ ಕುರಿತು ಜೀವನ ಚರಿತ್ರೆಯನ್ನು ಬರೆದಿದ್ದೀರಿ, ಯಾಕೆ ನಿಮ್ಮ ಆಯ್ಕೆ ಸರ್ವಜ್ಞನೇ ಆದ? ಸರ್ವಜ್ಞನನ್ನ ಕುರಿತೇ ಯಾಕೆ ಜೀವನ ಚರಿತ್ರೆಯನ್ನು ಬರೆಯಬೇಕು ಅಂತ ಅನ್ನಿಸ್ತು? ನನಗೆ ಸರ್ವಜ್ಞನ ಬಗ್ಗೆ ಅಪಾರವಾದ ಅಭಿಮಾನ ಇದೆ. ಆದರೆ ಆ ಸಂದರ್ಭದಲ್ಲಿ ಅದೊಂದು ಕೋಯಿನ್ಸಿಡೆನ್ಸ್ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಸಾಹಿತ್ಯ ಅಕಾಡೆಮಿಯವರು ಒಂದು ಪತ್ರವನ್ನು ಬರೆದು ಕೇಳಿದರು. ಆಗ ಬರಗೂರವರು ಅಧ್ಯಕ್ಷರಾಗಿದ್ದರು. ಈ ರೀತಿ ಒಂದು ಮಾಲೆ ಬರ್ತಾ ಇದೆ, ಪುಸ್ತಕ ಮಾಲೆ, ಅದಕ್ಕೆ ನೀವು ಸರ್ವಜ್ಞನ ಬಗ್ಗೆ ಒಂದು ಪುಸ್ತಕವನ್ನು 50 ಪುಟದ ಮಿತಿಯಲ್ಲಿ ಜೀವನ ಚರಿತ್ರೆಯನ್ನು ಬರೆದುಕೊಡಿ ಅಂತ. ಹಾಗಾಗಿ ನಾನು ಸಂತೋಷದಿಂದ ಅದನ್ನು ಒಪ್ಪಿಕೊಂಡು ಬರೆದುಕೊಟ್ಟಿದ್ದೀನಿ. ಯಾವ ಥರ ಎಲ್ಲ ಸರ್ವಜ್ಞನ ಕಟ್ಕೊಟ್ಟಿದ್ದೀನಿ ಅಂದರೆ ಅದು ಬಹಳ ಪುಟಗಳ ಮಿತಿ ಇದ್ದಿದ್ದರಿಂದ ಸಂಕ್ಷಿಪ್ತವಾಗಿ ಎಲ್ಲವನ್ನ ಟಚ್ ಮಾಡಿದ್ದೇನೆ. ಆದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ ಒಂದು ಮಿತಿಯ ಒಳಗಡೆ ನಾನು ಮಾಡೋದಕ್ಕೆ ಸಾಧ್ಯ ಆಯಿತು. ಅಹಿಂಸಾ ಪರಮೋ ಧರ್ಮ ನಿಮ್ಮ ನಾಟಕ, ಬಹುಶಃ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಬೇಕು ಅಂತ ನೀವು ಪಣ ತೊಟ್ಟ ಹಾಗೆ ಕಾಣುತ್ತೆ. ಬಹುಶಃ ಇದು ಇರಬೇಕಾದದ್ದು ಕೂಡ, ಯಾಕಂದರೆ ಒಬ್ಬ ಲೇಖಕಿಗೆ ಒಂದು ಕವಿತೆಗೋ ಅಥವಾ ಕಾದಂಬರಿಗೋ ಅಥವಾ ವಿಮರ್ಶಾ ಲೇಖನಕ್ಕೆ ಅಂಟುಕೊಂಡು ಕೂಡಲೇ ಎಲ್ಲ ಸಾಹಿತ್ಯದ ಮುಖಗಳಿಗೂ ಹೋಗಿ ಟಚ್ ಮಾಡಬೇಕು ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆಯ ಆಶಯ. ಈ ನಾಟಕದ ವಸ್ತು ಆಶಯ, ಯಾಕೆ ನಾಟಕ ಬರೆದ್ರಿ, ಏನೆಲ್ಲ ಅದರಲ್ಲಿ ತುಂಬಿದ್ರಿ? ಅದು ಬಹಳ ದಿವಸಗಳಿಂದ ಒಂದು ನಾಟಕವನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದನ್ನು ಹೇಗೆ ಬರಿತೀನಿ, ಯಾವಾಗ ಬರಿತೀನಿ ಅನ್ನೋ ಒಂದು ಅರಿವು ನನಗಿರಲಿಲ್ಲ. ಆದರೆ ಮಹಾವೀರ ಮಹಾದರ್ಶನ ಬರೆಯೋ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಸಂಗ ಬರ್ತದೆ, ಅದನ್ನು ಬರೆದಾಗೆಲ್ಲ ಅದನ್ನು ಓದಿದಾಗೆಲ್ಲ ನನಗೆ ಇದನ್ನು ನಾನೊಂದು ಕಾದಂಬರಿ ನಾಟಕವನ್ನು ಮಾಡಬಹುದು, ಯಾಕೆ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ಅದನ್ನು ಒಂದು ನಾಟಕವಾಗಿ ತಂದಿದ್ದೇನೆ. ಅದು ಅದರ ವಿಶೇಷ ಅಂತಂದರೆ ನಾವು ಶಿಖರ್ಜಿಗೆ ಪ್ರಯಾಣ ಮಾಡ್ತಾ ಇದ್ದಾಗ, ಅಂದರೆ ಇಲ್ಲಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾಗ ದಾರಿನಲ್ಲಿ ಅದನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಮತ್ತು ಅಲ್ಲಿಂದ ಬಂದು ಅಲ್ಲಿ ಪ್ರಯಾಣವನ್ನು ಮುಗಿಸಿ ಬರೋ ಅಷ್ಟರಲ್ಲಿ ಅದನ್ನು ಪೂರ್ತಿಗೊಳಿಸಿ ತಗೊಂಡು ಬಂದಿದ್ದೆ ಅದನ್ನು. ಇಲ್ಲಾದರೂ ಪ್ರದರ್ಶನಗಳು ಕಂಡಿದ್ದೀನಿ. ಹೌದು, ಮೈಸೂರಲ್ಲಿ ಅದರ ಪ್ರದರ್ಶನ ಆಗಿದೆ. ಈಗಾಗಲೇ 2-3 ಸಲ ಮಾಡಿದ್ದೀವಿ ಅಂತ ಹೇಳಿದರು. ರಾಜಶೇಖರ್ ಕದಂಬ ಅವರ ಕದಂಬ ರಂಗ ವೇದಿಕೆಯವರು ಅದನ್ನು ಮಾಡಿದ್ದಾರೆ. ಮೈಸೂರಿಗೆ ಬಂದಿದ್ದೀನಿ, ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ, ಕುವೆಂಪುನ ಬಿಟ್ಟು ಪ್ರಶ್ನೆ ಕೇಳೋಕೆ ನನ್ನ ಕೈಲಾಗಲ್ಲ. ಕುವೆಂಪುನ ಕುರಿತೆ ಸಂಶೋಧನೆ ಅಧ್ಯಯನ ಮಾಡೋದು, ಕುವೆಂಪು ಅವರ ಸಾಹಿತ್ಯದಲ್ಲಿ ಪ್ರಕೃತಿ ಅಂತ, ಆ ಪ್ರಕೃತಿ ಹೇಗೆಲ್ಲ ಗುರುತಿಸಿದ್ರಿ ಮೇಡಮ್ ನಿಮ್ಮ ಸಂಶೋಧನಾ ಅಧ್ಯಯನದಲ್ಲಿ? ಕುವೆಂಪು ಅವರ ಸಾಹಿತ್ಯದಲ್ಲಿ ಯಾಕೆ ಅದೇ ಸಬ್ಜೆಕ್ಟನ್ನು ತಗೋಬೇಕು ಅಂತ ಅನ್ನಿಸ್ತು? ನಿಮಗೆ ಮಾರ್ಗದರ್ಶನ ಮಾಡಿದವ್ರು ಯಾರು ಅಂದರೆ? ಅದು ಬಹಳ ಕುವೆಂಪು ಅವ್ರ ಬಗ್ಗೆ ಮೊದಲಿಂದ ಆಸಕ್ತಿ ಇದೆ, ಅವರ ಸಾಹಿತ್ಯದ ಬಗ್ಗೆ ಕೂಡ ನನಗೆ ಬಹಳವಾದ ಆಸಕ್ತಿ. ಅದರಲ್ಲೂ ಅವರ ಒಂದು ನಿಸರ್ಗ ಪ್ರೀತಿ ಇದೆಯಲ್ಲ, ಅದು ನನ್ನನ್ನು ಬಹಳವಾಗಿ ಹಿಡಿದಿಟ್ಟಂಥದ್ದು. ಹಾಗಾಗಿ ಅವರ ನಿಸರ್ಗವನ್ನು ಕುರಿತಂತೆ ನಾನು ಸಮಗ್ರವಾದ ಕೃತಿಗಳಲ್ಲಿನ ನಿಸರ್ಗವನ್ನು ಕುರಿತಂತೆ ಅಧ್ಯಯನ ಮಾಡಿದೆ. ನಾನು PhDಗೆ ಸೇರಬೇಕಂತ ಅಂದರೆ ಹಾಮ ನಾಯಕರು ಬಹಳ ಮುಖ್ಯವಾದ ಪ್ರೇರಣೆಯನ್ನು ನೀಡಿದಂಥವರು. MAನಲ್ಲಿ ತೇರ್ಗಡೆ ಆದಾಗ ನಾನು ತುಂಬ ಡಿಸ್ಟಿಂಕ್ಷನ್ನಲ್ಲಿ ಬಂದಿದ್ದೆ, ಪಾಸಾಗಿದ್ದೆ. ಹಾಗಾಗಿ ಅವ್ರಿಗೆ ಬಹಳ ಇಷ್ಟ ಆಗಿತ್ತು, ನೀವು PhD ಮಾಡಿ ಅಂತ ಅವರು ಒತ್ತಾಯ ಮಾಡ್ತಾಯಿದ್ರು. ಆದರೆ ನನಗೆ PhD ಮಾಡೋದಕ್ಕೆ ಹೋದರೆ ಎಲ್ಲಿ ನನ್ನ ಬರವಣಿಗೆಗೆ ತೊಂದರೆ ಆಗುತ್ತೋ, ಅಥವಾ ನಾನು ಆ ಕಡೆಗೆ ಹೋಗಿ ಮತ್ತೆ ಬರೆಯೋದಿಲ್ವೋ, ಕೆಲವರೆಲ್ಲ ಹೇಳ್ತಾಯಿದ್ರು ನೀವು PhD ಮಾಡಿದ್ರೆ ಮತ್ತು ನಿಮ್ಮ ಕ್ರಿಯೇಟಿವ್ ರೈಟಿಂಗ್ ಪೂರ್ತ ಹೊರಟೋಗ್ತದೆ, ಆದ್ದರಿಂದ ನೀವು ಆದಷ್ಟು ಅದಕ್ಕೆ ಹೋಗದೇ ಇರೋದೇ ಒಳ್ಳೆಯದು ಅಂತ. ಅದು ಕೂಡ ನನಗೆ ಗಾಬರಿ ಹುಟ್ಟಿಸುವಂಥ ಅಂಶ ಆಗಿತ್ತು, ಹಾಗಾಗಿ ಹಿಂಜರಿತಾ ಇದ್ದೆ. ಆದರೆ ನಾಯಕರು ಮತ್ತಷ್ಟು ಹೇಳ್ತಾ ಇದ್ದರು, ಅವರ ಒಂದು ಆಸೆಯಂತೆ ನಾನು PhDಗೆ ಸೇರಿಕೊಂಡೆ. ಅಲ್ಲಿ ಆ ಸಂದರ್ಭದಲ್ಲಿ CPK ಅವರು ನನಗೆ ಗೈಡ್ ಆಗಿದ್ದರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಈ ವರ್ಕನ್ನು ಮಾಡಿದೆ. ಅಂದರೆ ಅವಧಿಗಿಂತ ಮುಂಚೆನೇ ಅದನ್ನು ಮುಗಿಸಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ದೆ. ಅದು ಮತ್ತೆ ವಾಪಸ್ ಬಂದಾಗ ನನಗೆ ಗಾಬರಿ ಆಯಿತು, ಎಲ್ಲೋ ರಿಜೆಕ್ಟ್ ಆಗಿ ವಾಪಸ್ ಬಂದಿದೆಯೇನೋ ಅಂತ. ಆ ನಂತರ ಅದರ ಪತ್ರ ಓದಿ ಸಮಾಧಾನ ಆಯಿತು. ಆ ಬಂಡಲ್ನ ಹಾಗೆ ಇಟ್ಟಿದ್ದು, ಸೀಲಾಗಿರೋ ಪ್ರಬಂಧವನ್ನು ಹಾಗೆ ಇಟ್ಟು
ಅದು ಅವಧಿ ಮುಗಿದ ಕೂಡಲೇ ನಾನು ಸಬ್ಮಿಟ್ ಮಾಡಿದೆ. ಸೊ ಪಿ ಎಚ್ ಡಿ ಅವಾರ್ಡ್ ಕೂಡ ಆಯಿತು. ಸಂಶೋಧನೆ ಸೃಜನಾ ಸಾಹಿತ್ಯಕ್ಕೆ ಖಂಡಿತವಾದ ಯಾವ ತೊಂದರೆಯೂ ನಿಮಗೆ ಖಂಡಿತ ಮಾಡಲಿಲ್ಲ. ಇದಲ್ಲದೆ ನೀವು 5 ಸಂಪಾದಿತ ಕೃತಿಗಳನ್ನ ತಂದಿದ್ದೀರಿ, ಯಾವ್ಯಾವು, ಯಾಕೆ ಸಂಪಾದಿತ ಕೃತಿಗಳನ್ನು, ಮತ್ತೆ ಸ್ವಲ್ಪ ಒಲುವೆ ಆ ಕಡೆ ಒಲಿತಲ್ಲ ಯಾಕೆ ಸಂಪಾದನೆ ಮಾಡಬೇಕು ಅಂತ? ಯಾಕಂದರೆ ಎಲ್ಲ ಕ್ಷೇತ್ರ ನನಗೆ ಕುತೂಹಲ ಆಗ್ತಿದೆ, ನೀವು ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದಿರ, ಸಂಪಾದನೆಯನ್ನು ಮಾಡಬೇಕು ಅನ್ನಿಸಿದ್ದಾದರೂ ಯಾಕೆ? ನೀವು ಮಾಡಿದ ಮಹತ್ವದ ಸಂಪಾದಿತ ಕೃತಿ ಯಾವುದು? ಈಗ ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದೆ. ವಾಸ್ತವವಾಗಿ ನನಗೆ ಸಂಪಾದನೆಗೆ ನಾನಾಗೆ ಬಯಸಿ ಹೋಗಿದ್ದಂಥದ್ದಲ್ಲ, ಅನೇಕರು ಒತ್ತಾಯ ಮಾಡಿ ನೀವು ಸಂಪಾದನೆಯನ್ನು ಕೂಡ ಮಾಡಿ ಅಂತ ನನಗೆ ಹೇಳ್ತಾಯಿದ್ರು. ಸೊ ಹೀಗಾಗಿ ಪ್ರೊಫೆಸರ್ ಭೈರವಮೂರ್ತಿಯವರು ಮತ್ತು ದೇಜೇಗೌ ಅವರು ಇವರೆಲ್ಲರೂ ಪ್ರೋತ್ಸಾಹವನ್ನು ನೀಡಿದ್ರಿಂದ ನಾನು ಸಂಪಾದನೆ ಕ್ಷೇತ್ರಕ್ಕೆ ಹೋಗಿ ಕೆಲವು ಕೃತಿಗಳನ್ನು ತರೋದಕ್ಕೆ ಸಾಧ್ಯ ಆಯಿತು. ಬಹಳ ಮಹತ್ವದ ಪ್ರಶ್ನೆ. ಲತಾ ರಾಜಶೇಖರ್ ಅವರು ನಮಗೆ 5 ಮಹಾಕಾವ್ಯಗಳನ್ನು ಕೊಟ್ಟಿದ್ದಾರೆ. ಈ 5 ಮಹಾಕಾವ್ಯಗಳ ಒಟ್ಟು ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ, ಆಮೇಲೆ ಒಂದೊಂದು ಮಹಾಕಾವ್ಯದ ಬಗ್ಗೆನೂ ಒಂದಷ್ಟು ನಾವು ಮಾತಾಡೋಣ. ಮಹಾಕಾವ್ಯದ ಅನುಭವಗಳು ಏನು, ಯಾಕೆ ಮಹಾಕಾವ್ಯವನ್ನು ಆಯ್ಕೆ ಮಾಡಿಕೊಂಡ್ರೆ? ಯಾಕಂದರೆ ಕವಿಗೆ ಕಾವ್ಯ ಆದ ತಕ್ಷಣವೇ ಒಂದು ಮಹಾಕಾವ್ಯಕ್ಕೆ ಅವನು ಬರೆಯುವಷ್ಟೊತ್ತಿಗೆ ಅವನಲ್ಲಿರುವ ಸರಕು, ಅವನ ಪ್ರತಿಭೆ ಎಲ್ಲವೂ ಒಂಥರ ಸೊರಗಿದಂತೆ ಅನಿಸ್ಬಿಡತ್ತೆ ಅಥವಾ ಸಾಕು ಅನಿಸುತ್ತೆ. ನೀವು 5 ಮಹಾಕಾವ್ಯ ಕನ್ನಡದಲ್ಲಿ, ಇದು ಕೂಡ ಮೊದಲೇ ಕನ್ನಡ ನಾಡಿನ ಕವಿಯತ್ರಿಯರಲ್ಲಿ ಇದು ಮೊದಲು 5 ಮಹಾಕಾವ್ಯವನ್ನು ರಚಿಸಿದ್ದೀರಿ. ಅದಲ್ಲದೆ ಇದು ಭಾರತದಲ್ಲೂ ಕೂಡ ನನಗೆ ಒಬ್ಬಳೇ ಕವಿಯತ್ರಿ 5 ಮಹಾಕಾವ್ಯಗಳನ್ನು ರಚಿಸಿದ್ದಾಳೆ ಅನ್ನೋದಕ್ಕೆ ಯಾವ ದಾಖಲೆಗಳು ಪುರಾವೆಗಳು ನನ್ನ ಹತ್ರ ಇಲ್ಲ. ಇದ್ರಾಚೆಗೆ ನಿಮಗೆ ಯಾಕೆ ಮೇಲಿಂದ ಮೇಲೆ ಮತ್ತಿಂದ ಮತ್ತೆ ಮಹಾಕಾವ್ಯಗಳನ್ನು ರಚಿಸಬೇಕು ಅಂತ ಅನ್ನಿಸ್ತು? ಆ ಬಗೆಗಿನ ನಿಮ್ಮ ಅನುಭವಗಳಿದೆಯಲ್ಲ, ಬಹಳ ಮುಖ್ಯ ಆಗುತ್ತೆ, ಅದನ್ನು ದಯವಿಟ್ಟು ನಮ್ಮ ಮುಂದೆ ಹಂಚಿಕೊಳ್ಳಿ ಮೇಡಮ್. ವಾಸ್ತವವಾಗಿ ನಾನು ಕವಿತೆಯನ್ನು ಬರಿತಾ ಇದ್ದ ಕಾಲದಲ್ಲಿ ನಾನು ಮಹಾಕಾವ್ಯ ಕ್ಷೇತ್ರಕ್ಕೆ ಬರ್ತೀನಿ ಅನ್ನೋ ಕಲ್ಪನೆ ನನಗೂ ಕೂಡ ಇರಲಿಲ್ಲ. ಅದು ತುಂಬ ನಿರೀಕ್ಷಿತವಾಗಿ ನಾನು ಮಹಾಕಾವ್ಯ ಕ್ಷೇತ್ರಕ್ಕೆ ಬಂದೆ. ಆದರೆ ಒಂದೇ ಒಂದು ಹಂಬಲ ಇತ್ತು ಆರಂಭದಿಂದ ಕೂಡ ನನ್ನಲ್ಲಿದ್ದದ್ದು, ಅಂದರೆ ಏನಾದರೂ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದದ್ದನ್ನು ನಾನು ಕೊಡಬೇಕು, ಏನಾದರೂ ವಿಶೇಷವಾದ ಕೆಲಸವನ್ನು ಒಂದು ಮಾರ್ಗವಾದ ಒಂದು ರೀತಿಯಲ್ಲಿ ಮಾಡಬೇಕು ನಾನು ಅನ್ನೋದೊಂದು ಬಹಳ ಹಂಬಲ ಇತ್ತು. ಅದಕ್ಕಾಗಿ ನಾನು ಕನ್ನಡ ಮೇಜರ್ ತಗೊಂಡು ಬಿ ಎನ ಮಾಡಿದೆ, ಎಮ್ ಎ ಮಾಡಿ, ಪಿ ಎಚ್ ಡಿ ಮಾಡಿ, ಎಲ್ಲ ಮಾಡಿದ್ದು ಕೂಡ ನನ್ನ ಸಾಹಿತ್ಯದ ಒಂದು ಭಾಷೆಯ ಒಂದು ಪ್ರೌಢಿಮೆಯನ್ನು ಗಳಿಸ್ಕೊಳ್ಬೇಕು, ಅದರ ಆಳವನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ದು. ಆನಂತರ ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಪ್ರೇರಣೆ ನೀಡಿದವರು ಅಂದರೆ ನನ್ನ ಪತಿ ಡಾಕ್ಟರ್ ರಾಜಶೇಖರ್ ಅವರು. ಆಗ ನಾನು ಈ ಕವಿತೆ ಅದನ್ನೆಲ್ಲ ನನ್ನ ಮಹಾಕಾವ್ಯದಲ್ಲಿ ವಿಸ್ತಾರವಾಗಿ ಬರೆದಿದ್ದೀನಿ ನನ್ನ ಮಾತಲ್ಲಿ. ಆ ಸಂದರ್ಭದಲ್ಲಿ ಅವರು ಮಹಾಕಾವ್ಯವನ್ನು ಬರೀ ನೀನು, ನಿನಗೆ ಆ ಶಕ್ತಿ ಇದೆ ಅಂತ ಹೇಳಿದರು. ನನ್ನ ಕಥನ ಕವಿತೆಗಳನ್ನು ಬರೆದ ನಂತರ ಅವರು ಇದನ್ನು ನೋಡಿ ಅವರು ಸಂತೋಷಪಟ್ಟರು. ಆ ನಂತರ ನೀನು ಯಾಕೆ ಬರೀಬಾರ್ದು ಅಂತ ಹೇಳಿದಾಗ ನನಗೆ ನಿಜಕ್ಕೂ ಗಾಬರಿಯಾಗಿತ್ತು. ನಾನು ಅವ್ರ ಮಾತನ್ನು ನಂಬಲೇ ಇಲ್ಲ, ಅವರೇನೋ ಜೋಕ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡೆ. ಆ ನಂತರ ಅವರು ಮತ್ತೆ ಹೇಳ್ತಾಯಿದ್ರು ನೀನು ಯಾಕೆ ಬರೀಬಾರ್ದು, ಬರೀ ಅಂತ. ಅದು ಆಳವಾಗಿ ನನ್ನ ಮನಸ್ಸಲ್ಲಿ ಬೇರೂರ್ತಾ ಬಂತು. ಹಾಗಾಗಿ ಆ ದಿಕ್ಕಿನಲ್ಲಿ ನಾನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಮತ್ತು 1991 ನಾನು ಈ ಮಹಾಕಾವ್ಯದ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೇನೆ. ಬುದ್ಧ ಮಹಾದರ್ಶನ ಮಹಾಕಾವ್ಯವನ್ನು ರಚನೆ ಮಾಡೋದಕ್ಕೆ ಪ್ರಾರಂಭಿಸಿದಾಗ 2000 ನಾನು ಪ್ರಾರಂಭ ಮಾಡಿದೆ. ಅದು ಒಂದು ಪ್ರಯೋಗ ಆಗಿತ್ತು. ಅದಕ್ಕಿಂತ ಮುಂಚೆ ನಾನು ಕೆಲವು ಸಬ್ಜೆಕ್ಟ್ ಇಟ್ಕೊಂಡು ನಾನು 1-2 ಪ್ರಯೋಗವನ್ನು ಮಾಡಿದೆ. ಅಂದರೆ ಒಂದು ಪೇಜು, 2 ಪೇಜು, 5 ಪೇಜು ಹೀಗೆ ಬರೆದಿದ್ದೆ ಅಷ್ಟೇ. ಆಮೇಲೆ ಬರೆಯೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಆಗಾಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆನಂತರ ಒಂದು ಸಲ ಹೀಗೆ ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ನನಗೆ ಬರೆಯೋದಕ್ಕೆ ಹೋಗ್ತೀನಿ, ಮತ್ತು ಅದು ಯಾಕೋ ನನ್ನ ಕೈಗೆ ಅದು ಸಿದ್ಧಿಸ್ತಾ ಇಲ್ವಲ್ಲ ಅಂತ ನನ್ನ ಒಂದು ಚಿಂತೆಯನ್ನು ಅವ್ರಿಗೆ ಮುಂದೆ ಇಟ್ಟೆ. ಅವರಿದ್ದವರು ನೀನು ಯಾತಕ್ಕೆ ಬುದ್ಧನನ್ನು ಕುರಿತು ಬರೀಬಾರ್ದು, ಯೇಸುವನ್ನು ಕುರಿತು ಬರೀಬಾರ್ದು ಅಂತ ಹೀಗೆ ಅವರು ಜನರಲ್ ಆಗಿ ಹೇಳಿದ್ರು. ನನಗೆ ಹೌದಲ್ವಾ, ನನ್ನ ಬುದ್ಧನ ಬಗ್ಗೆ ನನಗೆ ಅಪಾರವಾದ ಒಂದು ಪ್ರೀತಿ ಇತ್ತು, ಅವನ ತತ್ವ ಸಂದೇಶಗಳನ್ನು ನಾನು ಬಹುವಾಗಿ ಮೆಚ್ಚಿದಂಥವಳು. ಆದರೂ ನಾನು ಆ ಕಡೆ ಗಮನ ಕೊಟ್ಟಿರಲಿಲ್ಲ, ನಾನು ಬೇರೆ ಬೇರೆ ಸಬ್ಜೆಕ್ಟನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಬಹುಶಃ ಆ ಸಂದರ್ಭದಲ್ಲಿ ಕಾಲ ಪಕ್ವವಾಗಿತ್ತು ಅಂತ ಅನ್ನಿಸ್ತದೆ. ತಕ್ಷಣ ನನ್ನ ಮನಸ್ಸಿಗೆ ಅವರ ಮಾತು ಹಿಡಿಸ್ತು. ಅದಕ್ಕೆ ಇನ್ನೂ ಒಂದು ಕಾರಣ ಅಂದರೆ, ಈಗಾಗಲೇ ಒಬ್ಬ ಹಿರಿಯ ಲೇಖಕರು ಬುದ್ಧನ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ, ಮಹಾಕಾವ್ಯ ರಚನೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಕೇಳಿದ್ದೆ. ಹಾಗಾಗಿ ಆ ಕಡೆ ನನ್ನ ಗಮನ ಹೋಗಿರಲಿಲ್ಲ. ಸರಿ, ಇಷ್ಟರಲ್ಲಿ ಅವರು ಬರೆದ್ರೆ ಬರೀಲಿ, ನನ್ನ ಪಾಡಿಗೆ ನಾನು ಕೂಡ ಮಾಡೋಣ, ಒಂದೊಂದು ವಿಭಿನ್ನವಾಗಿ ಬರ್ತದೆ ಅನ್ನುವ ಒಂದು ಮನಸ್ಸಿಂದ ನಾನು ಪ್ರಾರಂಭ ಮಾಡಿದೆ. ಆರಂಭದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹೇಳಬೇಕಂದ್ರೆ ಒಂದು ಲೇಖನ ಬಂದಿತ್ತು, ಇದನ್ನು ಹೇಗೆ ಕಾವ್ಯ ಮಾಡ್ಬೋದು, ಅದನ್ನು ಓದಿದ್ದು ಪಕ್ಕಕ್ಕಿಟ್ಟೆ. ಆನಂತರ ಆ ಮುಖ್ಯವಾದ ಅಂಶಗಳನ್ನು ಮಾತ್ರ ತೆಗೆದಿಟ್ಕೊಂಡು ನಾನು ಅದನ್ನು ಬರೆದೆ. ಪರವಾಗಿಲ್ಲ ಅಂತ ಅನ್ನಿಸ್ತು. ಆನಂತರ ಅಂದರೆ ಸ್ವಲ್ಪ ಧೈರ್ಯ ಬಂತು, ಬರೆಯೋದಕ್ಕೆ ತೊಡಗಿದೆ. ಒಂದು 50 ಪೇಜಷ್ಟು ಅದನ್ನು ಇಟ್ಟು
ಅನೇಕ ಪುಸ್ತಕಗಳನ್ನು ತೆಗೆದುಕೊಂಡು ರೆಫರ್ ಮಾಡಿ ಅದನ್ನು ಕಾವ್ಯವನ್ನು ಪ್ರಾರಂಭಿಸಿದೆ. ಒಂದು 50 ಪೇಜ್ ಆದಮೇಲೆ ನನಗೆ ಅದು ಕಾವ್ಯವಾಗಿದೆಯೋ ಇಲ್ವೋ, ಏನಾಗ್ತಾ ಇದೆ ಅನ್ನೋ ಒಂದು ಆತಂಕ ಇತ್ತು. ಬರಿತಾ ಇದ್ರೂ ಕೂಡ ನನಗೆ ಒಳಗಡೆ ಆತಂಕ ಮತ್ತು ಇದಿತ್ತು. ಹಾಗಾಗಿ ನಮ್ಮ ಮಾರ್ಗದರ್ಶಕರಾದಂಥ CPK ಅವರಿಗೆ ಅವ್ರನ್ನ ಕೇಳಿಕೊಂಡೆ, ಸರ್ ಹೀಗೆ ಬರಿತಾ ಇದ್ದೀನಿ. ಅವ್ರಿಗೆ ಮೊದಲೇ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ದೇಜಗವ್ ಅವ್ರಿಗೆಲ್ಲ ಗೊತ್ತಿತ್ತು. ಹೀಗೆ ಬರಿತಾ ಇದ್ದೀನಿ, ತಮಗೆ ತಂದು ಕೊಡ್ತೀನಿ, ಹೇಗೆ ಬಂದಿದೆ ಅಂತ ದಯಮಾಡಿ ತಿಳಿಸಿ, ನಾನು ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತದೆ ಅಥವಾ ಏನು ಮಾಡಿಕೊಳ್ಬೇಕು ತಿದ್ದುಪಡಿ ಅಂತ ಗೊತ್ತಾಗುತ್ತೆ ಅಂತ ಅವ್ರಿಗೆ ಕೊಟ್ಟೆ. ಕೊಟ್ಟ ನಂತರ ನನಗೆ ಎಷ್ಟು ಗಾಬರಿ ಇತ್ತಂದರೆ, 2 ದಿವಸ ಸರಿಗೆ ನಿದ್ದೆ ಬರಲಿಲ್ಲ. ಏನಂತಾರೋ CPK ಅವರು ಅಥವಾ ಹೇಗೆ ಬಂದಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತಾರ, ನಾನು ನಿಲ್ಲಿಸೇ ಬಿಡಬೇಕಾ ಅಂತ ಏನೇನೋ ಆತಂಕಗಳು ಸಹಜವಾಗೇ ಇರ್ತದಲ್ಲ, ಅದನ್ನು ಕೊಟ್ಟೆ. ಅವರು 2-3 ದಿವಸ ಆದಮೇಲೆ ಅವರೇ ಫೋನ್ ಮಾಡಿದರು. ಅವರೇ ಫೋನ್ ಮಾಡೋಕ್ಕೆ ಹೇಳಿದರು ನನಗೆ, ಆದರೆ ನಂಗೆ ಮಾಡೋಕ್ಕೆ ಧೈರ್ಯ ಇಲ್ಲದೆ ನಾನು ಫೋನ್ ಮಾಡಿರಲಿಲ್ಲ. ಆಮೇಲೆ ಅವರು ಫೋನ್ ಮಾಡಿದರು, ಬಹುಶಃ ನೀವು ನಿಮಗೆ ಆತಂಕ ಆಗಿದೆ ಅನಿಸುತ್ತೆ, ನೀವು ಫೋನ್ ಮಾಡಿರಲಿಲ್ಲ ಅಂದರು. ಹೌದು ಸರ್ ಅಂತ ಹೇಳಿದೆ. ಆಮೇಲೆ ಅವರು, ನಾನು ಅಂದ್ಕೊಂಡಿದ್ದಕ್ಕಿಂತ ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಮ್ಮ, ನೀವು ಧೈರ್ಯವಾಗಿ ಮುಂದುವರಿರಿಲ್ಲತ್ತ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿದರು. ಆನಂತರ ನಾನು ಮತ್ತೆ ಹಿಂತಿರುಗಿ ನೋಡಲಿಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡಿದೆ. ಅಮ್ಮ ನಾಯಕರು ಕೂಡ ಆಗಾಗ್ಗೆ ನನ್ನ ಕವಿತೆಯ ಬಗ್ಗೆ ವಿಚಾರಿಸ್ತಾ ಇದ್ದರು, ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ದೇಜಗವ್ ಅವರು, ಈ ಎಲ್ಲ ಹಿರಿಯರು ಕೂಡ ನನಗೆ ತುಂಬ ಪ್ರೋತ್ಸಾಹವನ್ನು ನೀಡಿದರು. ಹಾಗಾಗಿ ಆ ಮಹಾಕಾವ್ಯ ಮುಗಿತು. ಆ ಮಹಾಕಾವ್ಯದ ರಚನೆ ಮುಗಿದ ನಂತರ ಅದನ್ನು ಆನೆ ಮೇಲಿಟ್ಟು ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಕೂಡ ಮಹಾಕಾವ್ಯೋತ್ಸವ ಅಂತ ಮಾಡಿದರು. ಅದಕ್ಕೆ ಕುವೆಂಪು ಶತಮಾನೋತ್ಸವ ಪ್ರಶಸ್ತಿ ಕೂಡ ಬಂತು. ಇದಾದ ನಂತರ ಯೇಸು ಮಹಾದರ್ಶನ, ಅದನ್ನು ಬರೆಯುವ ಉದ್ದೇಶ ಏನಿತ್ತು ಅಂತ, ಒಂದು ಮಹಾಕಾವ್ಯವನ್ನು ಬರೆದು ನಿಲ್ಲಿಸ್ಬೋದಾಗಿತ್ತು, ಆದರೆ ವಾಸ್ತವವಾಗಿ ನಾನು ಯೇಸುವಿನ ಬಗ್ಗೆ ಅಂದರೆ ಮೋಸೆಸ್ ಬಗ್ಗೆ ಏನಾದರೂ ಬರೀಬೇಕು, ಒಂದು ಮಹಾಕಾವ್ಯವನ್ನು ಮಾಡಬೇಕು ಅಂತ ಆಗಾಗ್ಗೆ ಮನಸ್ಸಲ್ಲಿ ಬರ್ತಾಯಿತ್ತು. ಆದರೆ ಬುದ್ಧನನ್ನು ಬರೆದ ಕಾರಣಕ್ಕಾಗಿ ಅದು ಮುಂದೆ ಹೋಯಿತು. ಅದನ್ನು ಬರೆದು ಬಿಟ್ಟಿದ್ರೆ ಚೆನ್ನಾಗಿತ್ತು, ಬರೆಯುವ ಒಂದು ಉತ್ಸಾಹ ಇರುವಾಗಲೇ ಬರೆಯೋಣ ಅಂತ ಹೇಳಿ ಮತ್ತೆ ಅದನ್ನು ಮುಂದುವರಿಸಿದೆ. ಅದು ಕೂಡ ಅದಕ್ಕಾಗಿ ಜೆರುಸಲೇಮ್ ಬೆತ್ಲಹೇಮ್ ಅಲ್ಲೆಲ್ಲ ಹೋಗಿದ್ವಿ. ಈಜಿಪ್ಟ್, ಇಸ್ರೇಲ್, ಪ್ಯಾಲೆಸ್ಟೈನ್ಗಳಿಗೆಲ್ಲ ಹೋಗಿ ಅಧ್ಯಯನ ಮಾಡಿ ಅದನ್ನು ಬರೆದೆ. ಅದು ಕೂಡ ಬಹಳ ಮೆಚ್ಚುಗೆಯನ್ನು ಪಡ್ಕೊಳ್ತು. ಯೇಸು ಬುದ್ಧ ಮಹಾದರ್ಶನ ಈ ಶತಮಾನದ ಮೊದಲ ಮಹಾಕಾವ್ಯ ಅಂತ ಗುರುತಿಸಿದರು. ಯೇಸು ಮಹಾದರ್ಶನವನ್ನು 5ನೇ ಗಾಸ್ಪೆಲ್ ಅಥವಾ 5ನೇ ಬೈಬಲ್ ಅಂತ ನಾವು ಕರಿತೀವಿ ಅಂತ ಕ್ರಿಸ್ತ ಬಂಧುಗಳು ಅದನ್ನು ಹಾಗೆ ಬರೆದು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ತುಂಬ ಒಂದು ಇದನ್ನು ಬೇಡಿಕೆಯನ್ನು ಪಡೆದುಕೊಂತು. ಅದಕ್ಕೆ ದಕ್ಷಿಣ ಕೇಸರಿ ಪ್ರಶಸ್ತಿ ಕೂಡ ಬಂತು. ಆನಂತರ ಬಸವ ಮಹಾದರ್ಶನಕ್ಕೆ ಹೋದದಕ್ಕೆ ಕಾರಣ, ಅನೇಕರು ಹೇಳ್ತಾಯಿದ್ರು ನೀವು ಬಸವಣ್ಣನವ್ರ ಬಗ್ಗೆ ಮಹಾಕಾವ್ಯ ಬರೀರಿ, ಯಾರೂ ಬರೆದಿಲ್ಲ ಬರೀರಿ ಹಾಗೆ. ಬಟ್ ಅಷ್ಟರಲ್ಲಿ ಬಹಳಷ್ಟು ದಣಿವಾಗಿತ್ತು ನನಗೆ, ವಾಸ್ತವವಾಗಿ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಕಷ್ಟ ಆಗಿತ್ತು. ಇನ್ನೂ ಒಂದು ಪ್ರೇರಣೆ ಏನಾಯ್ತಂದರೆ, ವಿಶ್ವದಲ್ಲಿ ಯಾರೂ 2 ಮಹಾಕಾವ್ಯಗಳಿಗಿಂತ ಹೆಚ್ಚು ಬರೆದಿಲ್ಲ ಅನ್ನೋದು ಗೊತ್ತಿತ್ತು. ಹಾಗಾಗಿ ಇದನ್ನು ಯಾತಕ್ಕೆ ಒಂದು ಪ್ರಯೋಗ ಮಾಡಬಾರ್ದು, ನಾನು ಇಷ್ಟೇ ಬರೆದಿದ್ದೀನಿ, ಇನ್ನೊಂದು ಕಷ್ಟಪಟ್ಟರೆ ಅಟ್ಲೀಸ್ಟ್ ಒಂದು ಕನ್ನಡಕ್ಕೆ ಅದೊಂದು ಕ್ರೆಡಿಟ್ ಬರ್ತದೆ ನನಗೆ ಅನ್ನೋದು ನನಗೆ ಯಾವತ್ತೂ ಸೆಕೆಂಡ್ರಿ. ಕನ್ನಡಕ್ಕೆ ಆ ಹಿರಿಮೆ ಬರೋದಾದರೆ ಯಾಕೆ ಮಾಡಬಾರ್ದು ಅಂಥೇಳಿ ಬಸವಣ್ಣನವರ ಬಗ್ಗೆ ಬಸವ ಮಹಾದರ್ಶನವನ್ನು ಬರೀಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಬಸವ ಮಹಾದರ್ಶನವನ್ನು ಬರೆದೆ. ಇಷ್ಟು 3 ಮಹಾಕಾವ್ಯಗಳಾಯಿತು. ನಾನಿನ್ನು ಆಯಿತು 10 ವರ್ಷಗಳ ಒಂದು ಅವಧಿಯನ್ನು ಕೂಡ ಇಟ್ಕೊಂಡಿದ್ದೆ. ಈಗ ಬರೆಯೋಕ್ಕೆ ಶುರು ಮಾಡಿ 2-3 ವರ್ಷಕ್ಕೆ ಬುದ್ಧಂದಾಯಿತು. ಯೇಸುದು ಹೇಗೋ ಬರೆದೆ, ಸಂತೋಷ, ಅದು ಬಹಳ ಚೆನ್ನಾಗಿ ಸ್ವೀಕರಿಸಿದರು. ಬಸವ ಮಹಾದರ್ಶನ ಕೂಡ ಎಷ್ಟು ಅದು ಪ್ರಚಾರಕ್ಕೆ ಬಂತಂದರೆ, ಇವೆಲ್ಲವೂ ಕೂಡ ಅಷ್ಟರಲ್ಲಾಗಲೇ ರೀಪ್ರಿಂಟಿಗೆ ಬಂದಿದ್ದು ಮಹಾಕಾವ್ಯಗಳು. ಬಸವ ಮಹಾದರ್ಶನವನ್ನು ಕೂಡ ಅನೇಕ ಮಠಗಳಲ್ಲಿ ಬೇರೆ ಬೇರೆ ಬಸವ ಕೇಂದ್ರಗಳಲ್ಲಿ ಅದನ್ನಿಟ್ಟು ಇವತ್ತಿಗೂ ಪೂಜೆ ಮಾಡ್ತಾಯಿದ್ದಾರೆ, ಪ್ರವಚನಗಳು ನಡೀತಾ ಇವೆ, ಪ್ರತಿನಿತ್ಯ ಅದಕ್ಕೆ ಆರಾಧನೆಗಳು ಬಹಳಷ್ಟು. ನಾನು ಕೂಡ ಹೋಗಿದ್ದೆ ಮೊನ್ನೆ ತೋಂಟದಾರ್ಯ ಮಠಕ್ಕೆ, ಅಲ್ಲಿ ಮಂಗಳೋತ್ಸವ ಮಾಡಿದರು. ಅಂದರೆ 3 ವರ್ಷಗಳ ಕಾಲ ಸತತವಾಗಿ ಅದರ ಪ್ರವಚನವನ್ನು ಮಾಡಿ ಮುಗಿಸಿದ್ದಾರೆ. ಹಾಗಾಗಿ ಅದರ ಮಂಗಳೋತ್ಸವಕ್ಕೆ ಕರೆದಿದ್ದರು, ಬಹಳ ದೊಡ್ಡದಾಗಿ ಸನ್ಮಾನವನ್ನು ಮಾಡಿ ಇದನ್ನು ಕಳಿಸ್ಕೊಟ್ರು. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು, ಗೋರುಚ ಅವರು, ಇಂಥ ಎಲ್ಲ ಹಿರಿಯರು ಕೂಡ ನನಗೆ ಪ್ರೋತ್ಸಾಹವನ್ನು ನೀಡಿದರು. ಪ್ರೊಫೆಸರ್ ಸಂಸಿ ಭೂಷಣೂರು ಮಠ, ಮತ್ತು ಶಿವರಾತ್ರೀಶ್ವರ ಪ್ರಶಸ್ತಿ, ವಚನ ಸಾಹಿತ್ಯಶ್ರೀ ಪ್ರಶಸ್ತಿಗಳೆಲ್ಲ ಈ ಮಹಾಕಾವ್ಯಕ್ಕೆ ಬಂತು. ಇಷ್ಟಕ್ಕೆ ನಿಲ್ಲಿಸ್ಬೋದಾಗಿತ್ತು. ಈಗ 3 ಮಹಾಕಾವ್ಯ ಆಯಿತು. ನಾನು ಅಂದ್ಕೊಂಡಿದ್ದು 2 ಬರೆಯುವಾಗ 10 ವರ್ಷಗಳ ಅವಧಿಯನ್ನು ಇಟ್ಕೊಂಡು 3ನ್ನು ಮಾಡಿ ಮುಗಿಸ್ಬಿಟ್ರೆ
ಒಂದು ಕನ್ನಡಕ್ಕೆ ಒಂದು ದಾಖಲೆ ಆಯಿತು. ಆ ನಂತರ ನಾನು ರಿಲ್ಯಾಕ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಅದೇನಾಯ್ತಂದರೆ ಈ ಮೂರು ಬರೆದ ಮೇಲೆ ನಮ್ಮ ಬಸವ ಮಹಾದರ್ಶನ ಬಿಡುಗಡೆಯಾಗಿ ಒಂದು 10-12 ದಿವಸ ಇರ್ಬೋದು, ಭುವನಕೀರ್ತಿ ಸ್ವಾಮೀಜಿಯವರು ಸಿಕ್ಕಿದರು. ಅವರು ಹೇಳಿದರು, ನೀವು ನೋಡಿ ಲತಾವ್ರೆ, ನೀವು ಇಷ್ಟೆಲ್ಲ ಮಾಡಿದ್ದೀರಾ, ನೀವು ಮಹಾವೀರ ಬಗ್ಗೆ ಯಾಕೆ ಒಂದು ಬರೀಬಾರ್ದು ಅಂತ. ಹೌದು ಸ್ವಾಮೀಜಿ, ಬರೆದಿದ್ದೀನಿ. ಇವಾಗ ಬರೀಬೇಕಂತ ಮೊದಲೇ ಅಂದ್ಕೊಂಡಿದ್ದೆ, ಆದರೆ ಮಹಾವೀರ ಬಗ್ಗೆ ಸಾಕಷ್ಟು ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಾಯಿದ್ರು ಕೆಲವರು, ಹಾಗಾಗಿ ನಾನು ಅದನ್ನು ಬರೆಯೋಕ್ಕಾಗಲಿಲ್ಲ, ಬರೀಲಿಲ್ಲ ಅಂತ ಹೇಳಿದೆ. ಈಗಲೂ ಮನಸ್ಸು ಮಾಡಿ ನೀವು ಬರೀರಿ, ನೀವು ಮಾಡಿದ್ರೆ ಒಂದು ಜೈನ ಧರ್ಮಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಾಗುತ್ತದೆ, ನಮಗೆಲ್ಲ ಭಾಳ ಸಂತೋಷ ಆಗುತ್ತೆ ಅಂತ ಭಾಳ ಒಳ್ಳೆಯ ಮಾತುಗಳನ್ನು ಅವ್ರು ಹೇಳಿದರು, ಪ್ರೋತ್ಸಾಹದ ಮಾತುಗಳನ್ನು ಹೇಳಿದರು. ನನಗೆ ನಿಜಕ್ಕೂ ಆಯಾಸ ಆಗಿತ್ತು, ಸಾಕಷ್ಟು ದಣಿವಾಗಿ ನಾನು ರೆಸ್ಟ್ ತಗೊಳ್ಬೇಕಿತ್ತು. ಅಂಥದ್ರಲ್ಲಿ ಸ್ವಾಮೀಜಿಯವರು ಅಷ್ಟು ಹೇಳಿದಾಗ, ಹೌದಲ್ಲ, ನನ್ನ ಒಬ್ಬಳು ಶ್ರಮ ಅಷ್ಟು ಜನಕ್ಕೆ ಸಂತೋಷ ಕೊಡೋದಾದರೆ ಅದು ಒಂದು ಸಮಾಜ ಸೇವೆ ಆಗುತ್ತೆ, ನಾನು ಒಬ್ಬಳು ತಾನೇ ಕಷ್ಟಪಡೋದು, ಅದರಲ್ಲಿ ಏನು, ಅದು ಭಗವಂತನ ಸೇವೆ ಅಂತ ತಿಳ್ಕೊಂಡು ಆ ಕೆಲಸವನ್ನು ನಾನು ಮತ್ತೆ ಯೋಚನೆ ಮಾಡಲೇ ಇಲ್ಲ. ಸ್ವಾಮೀಜಿಗೆ ಹೇಳಿ ಬಂದೆ, ಸ್ವಾಮೀಜಿಯವರು, ನನ್ನ ಕೃತಿಗಳನ್ನು ಕೊಡ್ತೀನಿ, ಬೇಕಾದರೆ ಪುಸ್ತಕಗಳು ಇದೆಯಮ್ಮ, ಬೇಕಾದಷ್ಟಿದೆ ವಿಷಯ, ನೀವು ಬರೀಬೋದು ಅಂತ ಹೇಳಿದ್ರು. ನಾನು ಸೀದಾ ಅಲ್ಲಿ ನಿರ್ಧಾರ ಮಾಡಿ ಬಂದವಳು, ಮತ್ತು ಅದನ್ನು ಬರೆದು ಮುಗಿಸ್ದೆ. ಹೀಗೆ ಅದಕ್ಕಾಗಿ ಶಿಖರ್ಜಿ ಯಾತ್ರೆ, ಮತ್ತು ಪಾವಾಪುರಿ, ಕುಂಡಲಪುರ ಇವಕ್ಕೆಲ್ಲ ಹೋಗಿ ನಮ್ಮ ಮನೆಯವ್ರ ಜೊತೆ ಹೋಗಿ ಎಲ್ಲವನ್ನು ನೋಡ್ಕೊಂಡು ಚಂದ್ರಕೀರ್ತಿಯವರು ಇದ್ದರು, ನೋಡಿ ಅಧ್ಯಯನ ಮಾಡಿ ಬರೆದ ನಂತರ ನಿಜಕ್ಕೂ ನನಗೆ ಜೀವನ ಸಾರ್ಥಕ ಅನ್ನಿಸ್ತು. ಒಂದು ಒಳ್ಳೆಯ ಕೆಲಸ ಆಯಿತು ಸ್ವಾಮೀಜಿಯವರ ಆಶೀರ್ವಾದದಿಂದ, ಚಾರುಕೀರ್ತಿಯವರು, ಹೆಗಡೆಯವರು, ಈ ಪೂಜ್ಯರ ಆಶೀರ್ವಾದದಿಂದ ಒಳ್ಳೆಯ ಕೆಲಸ, ಹಂಪನ ಅವರು, ಕಮಲಾ ಅವರು, ಇವರೆಲ್ಲರೂ ಕೂಡ ನನಗೆ ತುಂಬ ಪ್ರೋತ್ಸಾಹವನ್ನು ನೀಡಿದರು ಈ ಸಂದರ್ಭದಲ್ಲಿ. ಈಗ 4 ಮಹಾಕಾವ್ಯಗಳ ರಚನೆ ಅಷ್ಟಾಯಿತು, ಈಗ 5ನೇದು ಯಾಕೆ ಬರೆದ್ರಿ ಅಂತ ಸಹಜವಾಗಿ ಪ್ರಶ್ನೆ ಬರ್ತದೆ. ನಾನು ಬಸವ ಮಹಾದರ್ಶನ ಬರಿತಾ ಇದ್ದ ಸಂದರ್ಭದಲ್ಲಿ ನನ್ನ ವಾಸ್ತವವಾಗಿ ನನಗೆಲ್ಲರೂ ಕೇಳ್ತಾ ಇದ್ದರು, ನೀವು ಶ್ರೀರಾಮನ ಬಗ್ಗೆ ಯಾತಕ್ಕೆ ನಿಮ್ಮ ಆರಾಧ್ಯ ದೈವ ಶ್ರೀರಾಮ ಅಂತ ಹೇಳ್ತೀರಿ, ನಿಮ್ಮ ಮನೆಯಲ್ಲೂ ಇದಿದೆ ಹಾಗೆ, ಮತ್ತು ನಿಮ್ಮ ಆರಂಭದೇ ನಮ್ಮ ತಂದೆಯವರು, ತಾತನವರು, ನಮ್ಮ ಮಾವನವರು ಎಲ್ಲರೂ ಕೂಡ ಶ್ರೀರಾಮನ ಭಕ್ತರು, ಹಾಗಾಗಿ ನೀವು ಶ್ರೀರಾಮನ ಬಗ್ಗೆನೇ ಬರೀತಾ ಇಲ್ಲ, ಎಲ್ಲ ಬರೀತಾ ಇದ್ದೀರಿ ಅಂತ. ನಾನು ಹೇಳ್ತಾ ಇದ್ದೆ, ಕುವೆಂಪು ಅವರು ಬರೆದಿದ್ದಾರೆ, 100+ ರಾಮಾಯಣಗಳು ಬಂದಿವೆ, ನಾನು ಬರೆಯೋದ್ರಲ್ಲಿ ಏನು ಅರ್ಥ ಇದೆ, ಸಾಕಲ್ವ ಇಷ್ಟು ಬಂದಿದೆಯಲ್ಲ, ಮತ್ತು ಇನ್ನೇನಾದರೂ ಬರೆಯೋಣ ಅಂತ ಬರೀತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಆದರೆ ಏನಾಯ್ತಂದರೆ ಆ ಸಂದರ್ಭದಲ್ಲಿ ನನಗೆ ಶ್ರೀರಾಮನ ಮಹಾದರ್ಶನ ಬರೆಯೋ ಕಲ್ಪನೆ ಅದು ಕೂಡ ಇರಲಿಲ್ಲ, ಅದಕ್ಕಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ಹೀಗಿರುವಾಗ ಒಂದು ಸಲ ನಾನು ಬಸವ ಮಹಾದರ್ಶನ ಬರೀತಾ ಇರುವಾಗ ನನ್ನ ಮಗನಿಗೆ ಸ್ವಲ್ಪ ಆರೋಗ್ಯ ತುಂಬ ಇದಾಗಿತ್ತು, ಡೆಂಗ್ಯೂ ಫೀವರ್ ಆಗಿತ್ತು, ತುಂಬ ಅದೊಂದು ಮಾರಣಾಂತಿಕವಾದ ಒಂದು ಸಂದರ್ಭ, ಅಂದರೆ ICUನಲ್ಲಿದ್ದ ಅವನು. ಆ ಸಂದರ್ಭದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ, ಸಹಜವಾಗಿ ಆರಾಧ್ಯ ದೈವ ಶ್ರೀರಾಮ ಆದ್ದರಿಂದ ನಾನು ಅಂದ್ಕೊಳ್ತಾ ಇದ್ದೆ, ಹೌದಲ್ಲ ಇದು ಅವನು ಅಷ್ಟು, ಯಾಕೆಂದರೆ ಅಷ್ಟು ಕ್ರಿಟಿಕಲ್ ಆಗಿತ್ತು ಕಂಡೀಷನು ಆ ಸಂದರ್ಭದಲ್ಲಿ. ಅನ್ನಿಸ್ತು ಅವನು ಹೇಗೋ ಹುಷಾರಾದರೆ ಸಾಕಪ್ಪ, ರಾಮಾಯಣನೂ ಕೂಡ ಬರೀಬೋದಲ್ಲ ಅಂತ ರಾಮ ಧ್ಯಾನ ಮಾಡ್ತಾ ಹಾಗನ್ಕೊಂಡೆ. ಅದು ಎಷ್ಟು ಅದು ಆದ ಬೆಳಿಗ್ಗೆ ಅಷ್ಟು ಕಂಡೀಷನ್ನು ಇದಾಗಿದ್ದದ್ದು, ಆದರೆ ಬೆಳಿಗ್ಗೆಯಿಂದನೇ ಅವನು ಬಹಳ ಚೆನ್ನಾಗಿ ಸುಧಾರಿಸ್ತಾ ಬಹಳ ಅನಿರೀಕ್ಷಿತವಾಗಿ ಅವನು ತುಂಬ ಚೆನ್ನಾಗಾಗ್ಬಿಟ್ಟ, ಅಷ್ಟು ಹೋಪ್ಲೆಸ್ ಆಗಿದ್ದಂಥ ಒಂದು ಪ್ರಸಂಗದಲ್ಲಿ ಅಂಥದ್ರಲ್ಲಿ ಆ ನಂತರ ಅಂದ್ಕೊಂಡೆ, ಹೌದು ನಾನು ಬರೆಯೋದು ಸರಿ ಅಂತ. ಹಾಗೆ ಮನಸ್ಸಲ್ಲಿ ಆ ಒಂದು ಸಂಕಲ್ಪನ ಆ ಒಂದು ಪ್ರಸಂಗದಲ್ಲಿ ಮಾಡಿಕೊಂಡೆ. ಅದನ್ನು ಬರೀತಾ ಇದ್ದಾಗ ನಮ್ಮ ಭುವನಕೀರ್ತಿಯವರು ಇದನ್ನು ಹೇಳಿದ್ರು, ಅಂದರೆ ಬರೆಯೋ ಪ್ರಯತ್ನ ಮಾಡ್ತಾಯಿದ್ದೆ, ಅಲ್ಪ ಸ್ವಲ್ಪ ಬರೆದಿದ್ದೆ. ಆವಾಗ ಹೇಳಿದಾಗ ನಾನು ಮತ್ತೆ ಮಹಾವೀರರಿಗೆ ಬಂದಿದ್ದೆ, ಇದನ್ನು ನಿಲ್ಲಿಸಿದ್ದೆ, ಇದು ಮನಸ್ಸಿನಲ್ಲಿ ಅಂದುಕೊಂಡಂಥ ಕಾರ್ಯ ಆದ್ದರಿಂದ ಈ ಸಂಕಲ್ಪವನ್ನು ಮಾಡಲೇಬೇಕಾಗಿರೋದ್ರಿಂದ ನಾನು ಇದು ಮುಗಿದ ಮೇಲೆ ಮತ್ತೆ ನಾನು ಶ್ರೀರಾಮದಕ್ಕೆ ಬಂದೆ, ಅದನ್ನು ಮತ್ತೆ ಕಂಟಿನ್ಯೂ ಮಾಡಿ ಮುಗಿಸ್ದೆ. ಹಾಗಾಗಿ ಈ 5 ಮಹಾಕಾವ್ಯಗಳು ಅನೇಕ ಕಾರಣಗಳಿಂದ ಅದು ಬಂದಿದೆ, ನನ್ನ ಸ್ವಂತ ಕಾರಣದಿಂದ ಅಂತ ಹೇಳೋದಕ್ಕಿಂತ ಬೇರೆ ಬೇರೆ ಪ್ರಸಂಗಗಳು ಆ ಸಂದರ್ಭದಲ್ಲಿ ಎದುರಾಗಿ ಅಥವಾ ಪ್ರೇರಣೆ ನೀಡಿ ಅದನ್ನು ಬರೆಸಿವೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಹೀಗೆ ಹೀಗೆ ಒಟ್ಟು 5 ಮಹಾಕಾವ್ಯಗಳನ್ನು ಬರೆದೆ. ಬರೆದ ನಂತರ ಅದರ ಅನುಭವವನ್ನು ಕೇಳಿದ್ದಾರೆ ನಮ್ಮ ಸ್ನೇಹಿತರು ರಘುನಂದನ್ ಅವರು. ಅದರ ಅನುಭವದ ಬಗ್ಗೆ ಎಷ್ಟು ವಿಸ್ತಾರವಾಗಿ ಹೇಳಬೇಕಂದ್ರೆ ನಾನು ಅದನ್ನು ಸುಮಾರು 300-400 ಪುಟದ ಅನುಭವವನ್ನು ಬರೆದಿಟ್ಟಿದ್ದೀನಿ. ಅಂದರೆ ನಾನು ಕಾವ್ಯದಲ್ಲಿರುವಂಥ ಮಹಾಕಾವ್ಯಗಳಲ್ಲಿ ಬರೆದಿರೋ ಅನುಭವಗಳ ಜೊತೆಗೆ ಇನ್ನಷ್ಟು ಹೇಳದೇ ಇರುವಂಥ ಅನುಭವಗಳ ಎಲ್ಲವನ್ನು ಸೇರಿಸಿ ಒಂದು ಪುಸ್ತಕವನ್ನೇ ಬರೆದಿದ್ದೀನಿ. ಅದಿನ್ನೂ ಪ್ರಕಟ ಆಗಿಲ್ಲ, ಪ್ರಕಟ ಆಗ್ತದೆ. ಅಂದರೆ ಹಗಲು ರಾತ್ರಿಗಳ ಪರಿವೆ ಇಲ್ಲದೆ, ಅನ್ನ ಆಹಾರಗಳ ಪರಿವೆ ಇಲ್ಲದೆ ಮಾಡುವಂತಹ ಕಾರ್ಯ ಈ ಮಹಾಕಾವ್ಯದ ಕಾರ್ಯ.
ಅದು ಹೇಳೋಷ್ಟು ಸುಲಭ ಅಲ್ಲ. ಕೆಲವರು ಹೇಳ್ತಾರೆ ಅಷ್ಟೆಲ್ಲ ಬರೆದಿದ್ದೀರಿ ಬಟ್ ನೀವಿನ್ನೂ ಆರೋಗ್ಯವಾಗಿ ಚೆನ್ನಾಗಿ ಇಷ್ಟು ಲವಲವಿಕೆಯಿಂದ ಇದ್ದೀರಿ ಅಂತ. ಅದಕ್ಕೂ ಕಾರಣ ಹೇಳ್ತೀನಿ, ಅದಕ್ಕೆ ಬೆಳಿಗ್ಗೆ ಯೋಗಾಭ್ಯಾಸ, ಧ್ಯಾನ ಮತ್ತು ವಾಕಿಂಗ್ ಮಾಡೋದು ಇಂಥದ್ದೆಲ್ಲ ಒಂದೆರಡು ಗಂಟೆ ಕಾಲ ನಾನು ನಿಯಮಿತವಾಗಿ ಮಾಡ್ತೇನೆ. ಅದು ನಮ್ಮ ಮನೆಯವರ ಒಂದು ಪ್ರೋತ್ಸಾಹದಿಂದ, ಯಾಕೆಂದರೆ ನಾನು ಬರಿತಾನೇ ಇರ್ತಾ ಇದ್ದೆ, ಹಾಗಾದರೆ ಹಾಳಾಗುತ್ತೆ ಆರೋಗ್ಯ ಅಂತ ಹೇಳಿದ್ರಿಂದ ಈ ರೀತಿ ಮಾಡಿಕೊಂಡು, ಅದರಿಂದ ನನಗೆ ಹೆಚ್ಚಿನ ಶಕ್ತಿ ಕೂಡ ಬಂದಿದೆ ಕೆಲಸ ಮಾಡೋದಕ್ಕೆ. ಹಾಗೆ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಾಯಿತು. ಎಷ್ಟೋ ಸಲ ನಮ್ಮ ಮನೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದೇ ನನಗೆ ಗೊತ್ತಿರ್ತಿರಲಿಲ್ಲ. ಅಂದರೆ ಅನುಕೂಲತೆ ಇರೋದರಿಂದ, ಅಡುಗೆಯವರು ಇರೋದರಿಂದ, ಕೆಲಸದವ್ರು ಇರೋದರಿಂದ, ನಾನು ಮನೆಯ ಬಗ್ಗೆ ಏನೋ ಕಾಳಜಿ ವಹಿಸುವಂಥ ಅವಶ್ಯಕತೆ ಇಲ್ಲದೇ ಇರೋದರಿಂದ ಇದನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ಈ ಹೊರಗಡೆ ಸಾಮಾನು ತರೋದಾಗಲಿ ಏನಾದರೂ ಆಗಲಿ ಈ ಮನೆಯ ವ್ಯವಹಾರಕ್ಕೆ ಸಂಬಂಧಿಸಿದಾಗೆ ನಮ್ಮ ಮನೆಯವರು ಬಹಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ನನ್ನ ಬಗ್ಗೆ. ನಮ್ಮ ಮಕ್ಕಳು ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಯಾರೂ ನನಗೆ ತೊಂದರೆಯನ್ನು ಕೊಡೋ ಬದಲು ನನಗೆ ಅಷ್ಟೊಂದು ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ನಮ್ಮ ತಂದೆ ತಾಯಿಯಿಂದ ಹಿಡಿದು ಎಲ್ಲರೂ ಕೂಡ ನೀಡಿದ್ದಾರೆ. ಇಡೀ ಮನೆಯೇ ನನಗೆ ನನ್ನ ಬೆನ್ನ ಹಿಂದೆ ನಿಂತಿದೆ. ಹಾಗಾಗಿ ನಾನು ಇಷ್ಟೆಲ್ಲ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಮುಖ್ಯವಾಗಿ ನನ್ನ ಪತಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಅವರು ಪ್ರತಿಯೊಂದು ಕಡೆಗೂ ಕೂಡ ಸ್ವಂತ ಖರ್ಚಿನಿಂದ ನಾವು ಅಧ್ಯಯನಕ್ಕೆ ಹೋದಾಗ ಕರೆದುಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ಕಡೆ ಕೂಡ ಎಷ್ಟು ಆ ಖರ್ಚು ಇದರ ಒಂದು ವೆಚ್ಚದ ಒಂದು ಲೆಕ್ಕವನ್ನು ಹಾಕದೆ ನನ್ನ ಪುಸ್ತಕದ ಪ್ರಕಟಣೆ ಕೂಡ ಅವರೇ ಎಲ್ಲ ವಹಿಸಿಕೊಂಡಿದ್ದಾರೆ. ಹೀಗಾಗಿ ಬಹಳಷ್ಟು ಅಪಾರವಾಗಿ ಹಣವನ್ನು ಇದಕ್ಕಾಗಿ ವೆಚ್ಚ ಮಾಡಿದ್ದಾರೆ. ಅಷ್ಟೇ ಪ್ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅವರ ಒಂದು ಸಹಕಾರ ಇಲ್ಲದೇ ಇದ್ದರೆ ಖಂಡಿತ ನಾನು ಈ ಯಾವ ಕೆಲಸವನ್ನು ಮಾಡೋದಕ್ಕಾಗ್ತಾಯಿಲ್ಲ. ಹಾಗಾಗಿ ಅತ್ಯಂತ ಕೃತಜ್ಞತೆಯಿಂದ ನನ್ನ ಪತಿಯನ್ನು ನಾನು ಈ ಹೊತ್ತಲ್ಲಿ ಸ್ಮರಿಸ್ಕೊಳ್ತೇನೆ. ಆತ್ಮಲತೆ ಆತ್ಮಕತೆ, ಆತ್ಮಕತೆ ಬರಿತಿದ್ದೀರಾ ಅಂತ ಗೊತ್ತಾಯಿತು. ಶುರುವಾಗಿದೆಯಾ, ಯಾವ ಹಂತದಲ್ಲಿದೆ, ಯಾವಾಗ ನಮಗೆ ಕೈಗೆ ಸಿಗುತ್ತೆ? ಅಂದರೆ ಈಗ ಆತ್ಮಲತೆ ಶುರು ಮಾಡಿದ್ದೀನಿ. ಸುಮಾರು ಒಂದು ಅರ್ಧ ಭಾಗಕ್ಕೆ, ಅರ್ಧನೂ ಬಂದಿಲ್ಲ ಇನ್ನು. ನನ್ನ ವಿದ್ಯಾಭ್ಯಾಸ ಈಗಷ್ಟೇ ಮುಗಿದಿದೆ. ಮುಂದೆ ಇನ್ನೂ ಬರವಣಿಗೆಗೆ ತೊಡಗೋ ಹಂತದಲ್ಲಿ ನಾನಿದ್ದೀನಿ. ಬಹುಶಃ ಏನು ಮನಸ್ಸು ಮಾಡಿದರೆ ಬರೀಬೋದು ಒಂದು ಎರಡು ಮೂರು ತಿಂಗಳಲ್ಲೇ, ಬಟ್ ಬೇರೆ ಬೇರೆ ಒತ್ತಡಗಳಿರೋದ್ರಿಂದ ಬಹುಶಃ ಅಷ್ಟು ಬೇಗ ಮುಗಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಮುಂದಿನ ವರ್ಷಕ್ಕೆ ಬಹುಶಃ ಸಿದ್ಧವಾಗ್ತದೆ ಆತ್ಮಕತೆ ಅಂತ ಅನ್ಕೊಂಡೆ. ಆತ್ಮಲತೆ, ಹೌದು, ತುಂಬ ಸುಂದರವಾಗಿ, ಥ್ಯಾಂಕ್ ಯು. ಹಾಗಾಗಿ ಅದರ ಯಾಕೆಂದರೆ ನನ್ನ ಒಂದು ಅನುಭವಗಳನ್ನು ಹೇಳ್ಕೊಳ್ಳೋದಿತ್ತು. ಅಂದರೆ ಈ ಒಬ್ಬ ಗೃಹಿಣಿಯಾಗಿ ಈ ಒಂದು ಮಹಾಕಾವ್ಯ ಅಥವಾ ಸಾಹಿತ್ಯದ ಕೆಲಸವನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ನಡೆದು ಬಂದ ದಾರಿಯನ್ನು ಒಂದು ದಾಖಲಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕನ್ನಡಕ್ಕೆ 5 ಮಹಾಕಾವ್ಯಗಳನ್ನು ಕೊಟ್ಟ ಮೊದಲ ಕವಯಿತ್ರಿ, ಕನ್ನಡದ ಹೆಮ್ಮೆಯ ಕವಯಿತ್ರಿ ಡಾಕ್ಟರ್ ಲತಾ ರಾಜಶೇಖರ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳನ್ನು ನಮಗೆ ತಂದುಕೊಟ್ಟಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕಾದಂಬರಿ, ಕತೆ, ಸಂಪಾದನೆ, ಸಂಶೋಧನೆ, ಕಥನ ಕವಿತೆಗಳು, ಮಹಾಕಾವ್ಯಗಳು, ಹೀಗೆ ಬೇರೆ 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 ಕ್ಷೇತ್ರಗಳಲ್ಲಿ ದುಡಿಸಿಕೊಂಡು ಈಗಲೂ ಕೂಡ ಕನ್ನಡದ ಕೆಲಸವನ್ನು ಮನೆಯಲ್ಲಿದ್ದುಕೊಂಡೇ ತುಂಬ ಸುಂದರವಾಗಿ ಮಾಡ್ತಿರುವಂತಹ, ಕನ್ನಡದ ಬಗ್ಗೆ ಆದ್ಯತೆಯನ್ನು, ಬದ್ಧತೆಯನ್ನು ಇಟ್ಕೊಂಡಿರುವಂಥ ಕವಯಿತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು. ಇಷ್ಟು ಹೊತ್ತು ಅವ್ರ ಜೊತೆಗಿದ್ದು ಅವರ ಜೀವನದ ಅನುಭವಗಳನ್ನು, ಅವರ ಮಹಾಕಾವ್ಯ ರಚಿಸಿದ ಅನುಭವಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮೇಡಮ್, ನಿಮಗೆ ಅನೇಕ ಧನ್ಯವಾದಗಳು. ಮೇಡಮ್, ನಮಸ್ಕಾರ. ವಂದನೆಗಳು. ಥ್ಯಾಂಕ್ ಯು.